ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವೀಗಾಗಲೇ ಸೊ ಇದು ಒಂದು ವಿದ್ಯುಶಕ್ತಿಯ ಒಂದು ಅಧ್ಯಾಯದಲ್ಲಿ ಈಗಾಗಲೇ ಎರಡು ವಿಡಿಯೋಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ವಿದ್ಯಾರ್ಥಿಗಳೇ. ಸೊ ಇದೊಂದು ಮೂರನೇ ವಿಡಿಯೋ ಆಗಿದೆ. ಈಗಾಗಲೇ ಈ ಒಂದು ಎರಡು ವಿಡಿಯೋದಲ್ಲಿ ಪ್ರಮುಖವಾದ ನಾಲ್ಕು ಪರಿಕಲ್ಪನೆಗಳ ಬಗ್ಗೆ ತಿಳ್ಕೊಂಡಿದ್ದು ವಿದ್ಯಾರ್ಥಿಗಳೇ. ಏನು ಒಂದು ವಿದ್ಯುತ್ ಪ್ರವಾಹ ಅಂದ್ರೇನು, ವಿದ್ಯುತ್ ಮಂಡಲ ಅಂದ್ರೇನು, ಅದೇ ರೀತಿಯಾಗಿ ವಿದ್ಯುತ್ ವಿಭವ ಅಂದ್ರೇನು ಮತ್ತು ವಿಭವಾಂತರ ಎಂದರೇನು. ಅದೇ ಈ ವಿದ್ಯುತ್ ವಿಭವಾಂತರವನ್ನು ಕಳೆತಕ್ಕಂಥ ಮಾನ ಯಾವುದು ವಿದ್ಯಾರ್ಥಿಗಳೇ, ವೋಲ್ಟ್ ಅಂತ ಹೇಳಿದ್ವಿ. ಹಾಗಾದರೆ ಒಂದು ವೋಲ್ಟ್ ಅಂದರೆ ಏನು ಅಂತ ನೋಡ್ತಾ ಹೋದಾಗ ನೋಡಿ, ಯಾವುದೇ ಅನುಕ್ರಮವಾದ ವಿದ್ಯುತ್ ವಾಹಕದ ಎರಡು ಬಿಂದುಗಳ ನಡುವೆ ಒಂದು ಕೂಲಂ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿನ ತರುವಲ್ಲಿ ಒಂದು ಜೌಲ್ ಕೆಲಸ ಮಾಡಿದರೆ ಆ ಎರಡು ಬಿಂದುಗಳೇನು ವಿಭವಾಂತರ ಏನಾಗಿರುತ್ತೆ, ಒಂದು ವೋಲ್ಟ್ ಆಗಿರುತ್ತೆ. ಗಮನಿಸಿ ವಿದ್ಯಾರ್ಥಿಗಳ ಚಿತ್ರ ಗಮನಿಸಿಲ್ಲಿ. ಸೊ ಇಲ್ಲಿ ಏನಾಗಿದೆ ಅಂತಂದರೆ, ಇಲ್ಲಿ ಒಂದು ಶೆಲ್ಲನ್ನು ತೆಗೆದುಕೊಳ್ಳಲಾಗಿದೆ, ಈ ಒಂದು ಬ್ಯಾಟರಿ ತಗೊಳ್ಳಾಗಿದೆ. ಈ ಬ್ಯಾಟ್ರಿಯಿಂದ ಬ್ಯಾಟ್ರಿಯ ನೋಡಿ, ಇಲ್ಲಿ ಇದು ಒಂದು ತುದಿಯಿಂದ ಮತ್ತೊಂದು ತುದಿಗೆ ನಾವು ಎಷ್ಟು ನೋಡಿ ಇದು ಎರಡು ಎಷ್ಟು ಆವೇಶಗಳನ್ನು ಚಲಿಸಿದಂಗೆ ಮಾಡ್ತೀವಿ, ಒಂದು ಕೂಲಂ ಆವೇಶ ನೋಡಿ. ಇಲ್ಲಿಂದ ಇಲ್ಲಿಗೆ ಒಂದು ಕೂಲಂನಷ್ಟು ಆವೇಶಗಳು ಏನಾದರೂ ಹರಿದ್ರೆ ಆಗ ಎಷ್ಟು ಕೆಲಸ ಹಂಗೆ ಆಗುತ್ತೆ, ಒಂದು ಜೌಲ್ ಕೆಲಸ ನಡೆದಿದೆ ಅಂತ ಅರ್ಥ. ಹಾಗಾದರೆ ಎರಡು ಬಿಂದುಗಳೇನು ವಿಭವಾಂತರ ಏನಾಗಿರುತ್ತೆ ಅವಾಗ, ಒಂದು ವೋಲ್ಟ್ ಆಗಿರುತ್ತೆ. ಅಂದರೆ ಒಂದು ಜೌಲ್ನಷ್ಟು ಕೆಲಸವನ್ನು ಒಂದು ಕೂಲಂ ಆವೇಶಗಳಷ್ಟು ಮಾಡಿದರೆ ಅದನ್ನು ನಾವು ಹೇಳ್ತೀವಿ ಆ ಒಂದು ವೋಲ್ಟ್ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಸೊ ಆಗ ಒಂದು ವೋಲ್ಟ್ ಈಜ್ ಈಕ್ವಲ್ ಟು ಒನ್ ವಿ ಈಜ್ ಈಕ್ವಲ್ ಟು ಒಂದು ಜೌಲ್ ಪರ್ ಒನ್ ಕೂಲಂ ಅಂತ ಹೇಳ್ಬೋದು. ಅಂದರೆ ಒಂದು ಕೂಲಂನಷ್ಟು ಆವೇಶವನ್ನು ಒಂದು ಬಿಂದುವಿನಿಂದ ಮತ್ತೊಂದು ಬಿಂದುವಿಗೆ ತರುವಲ್ಲಿ ಮಾಡ್ತಕ್ಕಂಥ ಕೆಲಸ ಒಂದು ಜೌಲ್ನಷ್ಟಾದರೆ ಅದು ಎಷ್ಟು ವೋಲ್ಟ್ಗೆ ಸಮ ಆಗಿರುತ್ತೆ, ಒಂದು ವೋಲ್ಟ್ಗೆ ಸಮ ಆಗಿರುತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ ಈ ಒಂದು ವಿಭವಾಂತರನ್ನು ಅಳ್ತಕ್ಕಂಥ ಮಾನ ಯಾವುದು, ಈಗ ನಾವು ತಿಳ್ಕೊಂಡಿದ್ದೀವಿ ವಿದ್ಯಾರ್ಥಿಗಳೇ, ವಿದ್ಯುತ್ ಪ್ರವಾಹ ಅಳ್ತಕ್ಕಂಥ ಮಾನ ವೋಲ್ಟ್, ವಿದ್ಯುತ್ ಪ್ರವಾಹ ಅಳ್ತಕ್ಕ ಮಾನ ಆ್ಯಂಪೇರ್ ಆಗಿದೆ. ಅದರ ಏಕಮಾನ ಏನಾಯಿತು, ಆ್ಯಂಪೇರ್ ಆಯಿತು. ಅಳ್ತಕ್ಕಂಥ ಮಾಪನ ಅಥವಾ ಸಾಧನ ಯಾವುದು, ಅಮ್ಮೀಟರ್ ಆಗಿತ್ತು ಅಲ್ಲಿ. ಅದೇ ರೀತಿಯಾಗಿ ವಿಭವಾಂತರವನ್ನು ಅಳೆಯುವ ಉಪಕರಣ ಯಾವುದು ಅಂದರೆ ವೋಲ್ಟಾಮೀಟರ್. ಅಲ್ಲಿ ಗಮನಿಸಿದ್ರೆ ವಿದ್ಯಾರ್ಥಿಗಳೇ ಸೇಮ್ ಅದೇ ರೀತಿಯಾಗಿ ಇದು ನೋಡಿ, ಇಲ್ಲಿ ಅಲ್ಲಿ ಎ ಅಂತಿತ್ತು, ಇಲ್ಲಿ ವಿ ಅಂತಿದೆ ಅಷ್ಟೇ. ಸೊ ಅದು ಅಮ್ಮೀಟರ್, ಇದು ವೋಲ್ಟಾಮೀಟರ್. ಇಲ್ಲಿ ಕೂಡ ಕಾಣ್ತಾ ಇದೆ ವೋಲ್ಟಾಮೀಟರ್. ಅಂದರೆ ವೋಲ್ಟಾಮೀಟರ್ ಎಂಬ ಸಾಧನವನ್ನು ನೋಡಿ, ಯಾವುದೇ ಬಿಂದುಗಳ ನಡುವಿನ ವಿಭವಾಂತರ ಅಳೆಯಲು ವೋಲ್ಟಾಮೀಟರ್ ಯಾವಾಗಲೂ ಸಮಾಂತರವಾಗಿ ಈ ಬಿಂದುಗಳ ತುದಿಗಳಿಗೆ ಜೋಡಿಸಲಾಗಿರುತ್ತೆ ವಿದ್ಯಾರ್ಥಿಗಳೇ. ಗಮನಿಸಿ ಅಲ್ಲಿ ಅಲ್ಲಿ ಒಂದೊಂದು ಅಂಶ ಹೇಳಿದ್ದೆ, ಯಾವಾಗಲೂ ಕೂಡ ಅಮ್ಮೀಟರನ್ನು ನಾವು ಏನು ಮಾಡ್ತೀವಿ, ಸರಣಿಯಲ್ಲಿ ಜೋಡಿಸಿರ್ತೇವೆ. ಅದೇ ರೀತಿಯಾಗಿ ವೋಲ್ಟಾಮೀಟರನ್ನು ಯಾವಾಗಲೂ ನಾವು ಮಾಡ್ತೀವಿ, ಸಮಾಂತರವಾಗಿ ಜೋಡಿಸ್ತೇವೆ. ಅಲ್ಲಿ ಎರಡು ಬಿಂದುಗಳಿವೆ, ಸರಣಿಯಲ್ಲಿ ಜೋಡಿಸ್ತೀವಿ ಯಾವುದನ್ನು, ಅಮ್ಮೀಟರ್ನ. ಅದೇ ರೀತಿ ವೋಲ್ಟಾಮೀಟರ್ನ ಸಮಾಂತರವಾಗಿಯೇ ಜೋಡಿಸಲಾಗುತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ ಈಗ ಅಮ್ಮೀಟರ್ ಅಂದ್ರೇನು, ವೋಲ್ಟಾಮೀಟರ್ ಅಂದ್ರೇನು ಅನ್ನೋದು ನಿಮಗೆ ಗೊತ್ತಾಯ್ತು ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲಿ ಒಂದು ಈ ವಿದ್ಯುತ್ ಪ್ರವಾಹ ಸಂಬಂಧಪಟ್ಟ ಒಂದು ಸಮಸ್ಯೆ ನೋಡಿದ್ವಿ ವಿದ್ಯಾರ್ಥಿಗಳು. ಅದೇ ರೀತಿಯಾಗಿ ವಿಭವಾಂತರಕ್ಕೆ ಸಂಬಂಧಪಟ್ಟಂಥ ಒಂದು ಸಮಸ್ಯೆಯನ್ನು ಕೂಡ ನೋಡೋಣ ವಿದ್ಯಾರ್ಥಿಗಳೇ. ಸೊ ಸರಿಯಾಗಿ ಗಮನಿಸಿ ವಿದ್ಯಾರ್ಥಿಗಳೇ, ಇಲ್ಲಿ ಪ್ರಶ್ನೆ ಕೊಟ್ಟಿದ್ದೆ ನಾನು, 12 ವೋಲ್ಟ್ ವಿಭವಾಂತರ ಹೊಂದಿರುವ ಎರಡು ಬಿಂದುಗಳ ನಡುವೆ ಎರಡು ಕೂಲಂ ಆವೇಶಗಳು ಚಲಿಸಿದಾಗ ಆಗುವ ಕೆಲಸ ಎಷ್ಟು. ಆದರೆ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ, ಪ್ರಶ್ನೆ ಸರಿಯಾಗಿ ಅರ್ಥ ಮಾಡ್ಕೊಂಡಾಗ ನಿಮಗೆ ಸಮಸ್ಯೆ ಅರ್ಧ ಬಗೆಹರಿದ ಹಾಗೆ. ನೋಡಿ ಕೊಟ್ಟಿರ್ತಕ್ಕಂಥದ್ದು ಏನು ಅಂಶಗಳನ್ನು ಫಸ್ಟ್ ಬರ್ಕೊಳ್ಳಿ ವಿದ್ಯಾರ್ಥಿಗಳೇ, ಕೊಟ್ಟಿರೋ ದತ್ತಾಂಶಗಳೇನು ಪರಿಹಾರ ನೋಡಿ. ಇಲ್ಲಿ 12 ವೋಲ್ಟ್ ವಿಭವಾಂತರ ಹೊಂದಿರುವ ಅಂದರೆ ನಮಗೆ ಕೊಟ್ಟಿರ್ತಕ್ಕಂಥದ್ದು ವಿ ಕೊಟ್ಟಿದ್ದಾನೆ, ವಿಭವಾಂತರ ಕೊಟ್ಟಿದ್ದಾನೆ. ಹಾಗಾದರೆ ವಿ ಎಷ್ಟು, ವಿ ಎಷ್ಟು, 12 ನೋಡಿ, ವಿ ಕೊಟ್ಟಿದ್ದಾನೆ ನಮಗೆ ವಿಭವಾಂತರ ಎಷ್ಟು, 12 ವೋಲ್ಟ್. ಹಾಗಾದರೆ ವಿ ಕೊಟ್ಟು ಗೊತ್ತಾಯಿತು ನಮಗೆ ಅಂಶ. ಹಾಗಾದರೆ ಈ 12 ವೋಲ್ಟ್ ವಿಭವಾಂತರ ಹೊಂದಿರುವ ಎರಡು ಬಿಂದುಗಳ ನಡುವೆ ಪ್ರವಹಿಸುವ ಆವೇಶಗಳ ಪರಿಮಾಣ, ಆವೇಶ ಅಂದಾಗ ಕ್ಯೂ, ನಮಗೆಲ್ಲ ಗೊತ್ತಿದೆ ಕ್ಯೂ. ಕ್ಯೂ ಎಷ್ಟು ಕೊಟ್ಟಿದ್ದಾನೆ, 2 ಕೂಲಂನಷ್ಟು ಕೊಟ್ಟಿದ್ದಾನೆ. ಹಾಗಾದರೆ ನಮಗೀಗ ಏನಾಯಿತು, ಕ್ಯೂ ಗೊತ್ತಾಯಿತು ಮತ್ತು ವಿ ಗೊತ್ತಾಯಿತು. ಈಗಾಗಲೇ ನಮಗೆ ಸೂತ್ರ ಗೊತ್ತಿದ್ದು ವ್ಯಕ್ತಿಗಳೇ, ಏನು ಈ ರೀತಿ ಆವೇಶಗಳ ಸ್ಥಾನ ಪಡೆದಾಗ ಕೆಲಸ ಏನಾಗಿರುತ್ತೆ. ಸೊ ಆಗ ಡಬ್ಲ್ಯೂ ಈಜ್ ಈಕ್ವಲ್ ಟು ವಿ ಬೈ ಕ್ಯೂ ಆಗುತ್ತೆ, ಸಾರಿ ವಿ ಕ್ಯೂ ಆಗುತ್ತೆ. ಯಾಕೆ ನಮಗೆಲ್ಲ ಸೂತ್ರ ಗೊತ್ತಿದ್ದು ವ್ಯಕ್ತಿಗಳು, ವಿ ಈಜ್ ಈಕ್ವಲ್ ಟು ಡಬ್ಲ್ಯೂ ಡಿವೈಡ್ ಬೈ ಕ್ಯೂ ಅಂತ ಗೊತ್ತಿದೆ ನಮಗೆ, ಡಬ್ಲ್ಯೂ ಬೇಕಾಗಿದ್ದರಿಂದ. ಸೊ ಡಬ್ಲ್ಯೂ ಈಜ್ ಈಕ್ವಲ್ ಟು ವಿ ಬೈ ಕ್ಯೂ ಆಗುತ್ತೆ, ವಿ ಕ್ಯೂ ಆಗುತ್ತೆ. ಆಗ ಡಬ್ಲ್ಯೂ ಈಜ್ ಈಕ್ವಲ್ ಟು ವಿ ಗೊತ್ತಿದೆ 12 ವೋಲ್ಟ್, ಕ್ಯೂ ಗೊತ್ತಿದೆ 2 ಕೂಲಂ. ಆಗ ಡಬ್ಲ್ಯೂ ಎಷ್ಟಾಗುತ್ತೆ, 12 ಇಂಟು 2 ಅಂದರೆ 24,
ಹಾಗಾದರೆ ಕೆಲಸದ ಏಕಮಾನ ಯಾವುದು ವಿದ್ಯಾರ್ಥಿಗಳೇ? ನಿಮ್ಗೆ ಗೊತ್ತಾಗಿದ್ದಾಳೆ, ಕೆಲಸದ ಏಕಮಾನ ಜೌಲ್ ಆಗಿದೆ. ಹಾಗಾದರೆ ಇಲ್ಲಿ ಎಷ್ಟು ಕೆಲಸ ಆಗಿದೆ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ? 24 ಜೌಲ್ನಷ್ಟು ಕೆಲಸ ಆಗಿದೆ ಅಂತ ನಾವು ಹೇಳ್ಬೋದು ವಿದ್ಯಾರ್ಥಿಗಳೇ. ಸೊ ಈ ರೀತಿಯ ಒಂದು ಸಮಸ್ಯೆಗಳು ಕೂಡ ನಿಮ್ಮ ನೆಕ್ಸ್ಟು ಪರೀಕ್ಷೆಯಲ್ಲಿ ಕೂಡ ಕೇಳ್ಬೋದು ವಿದ್ಯಾರ್ಥಿಗಳೇ. ಇದನ್ನು ಸರಿಯಾಗಿ ಕೂಡ ಅರ್ಥ ಮಾಡ್ಕೊಳ್ಳಿ. ಹಾಗಾದರೆ ನಮಗೀಗ ಪ್ರಮುಖವಾದ 4 ಪರಿಕಲ್ಪನೆಗಳ ಬಗ್ಗೆ ಗೊತ್ತಾಯಿತು ವಿದ್ಯಾರ್ಥಿಗಳೇ. ಆ ಪರಿಕಲ್ಪನೆ ಸಂಬಂಧಪಟ್ಟಂಥ ಅಂಶಗಳು ಗೊತ್ತಾಯಿತು, ಅದಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಕೂಡ ನಾವು ತಿಳ್ಕೊಂಡಿದ್ದೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ನಾವು ಈ ಒಂದು ವಿದ್ಯುತ್ ಮಂಡಲ, ಈಗ ಕಲಿತುಕೊಂಡು ವಿದ್ಯುತ್ ಮಂಡಲ ಅಂತಬಿಟ್ಟು, ಸೊ ವಿದ್ಯುತ್ ಮಂಡಲದ ಒಂದು ರೇಖಾಚಿತ್ರ ಗಮನಿಸಿ ವಿದ್ಯಾರ್ಥಿಗಳೇ. ಸೊ ವಿದ್ಯುತ್ ಮಂಡಲವು ವಿದ್ಯುತ್ ಕೋಶ ಅಂದರೆ ಬ್ಯಾಟರಿ, ಪ್ಲಗ್ ಕೀ ಅಂದರೆ ಸ್ವಿಚ್ ಅಂತ ಹೇಳ್ತೀವಲ್ಲ ಅದು, ಮತ್ತು ವಿದ್ಯುತ್ ಅವಯವಗಳು ಮತ್ತು ಸಂಪರ್ಕ ತಂತಿಗಳೊಂದಿಗೆ ಸಂಯೋಜನೆಗೊಂಡಿದೆ ವಿದ್ಯಾರ್ಥಿಗಳಲ್ಲಿ. ಗಮನಿಸಿ ವಿದ್ಯಾರ್ಥಿಗಳಲ್ಲಿ ನೋಡಿ, ಈ ಒಂದು ಸಾಮಾನ್ಯವಾಗಿ ಇಲ್ಲಿ ಕಂಡು ಬರ್ತಕ್ಕಂಥದ್ದು ನೋಡಿ, ಇಲ್ಲಿ 2 ಬಲ್ಬ್ ಇದ್ದಾವೆ. ಆ 2 ಬಲ್ಬ್ಗಳಿಗೆ ನಾವೇನು ಮಾಡಿದ್ದೀವಿ, ಒಂದು ತಂತಿ ಕನೆಕ್ಷನ್ ಕೊಟ್ಟಿದ್ದೀವಿ, ಜೋಡಿಸಿದ್ದೀವಿ, ತಂತಿಗಳನ್ನು ಜೋಡಿಸಿದ್ವಿ. ಈ ತಂತಿಯನ್ನು ಜೋಡಿಸಿದ ಮುಂಚೆ ಇಲ್ಲಿ ಒಂದು ಸ್ವಿಚ್ಚನ್ನು ಜೋಡಿಸಲಾಗಿದೆ. ಸ್ವಿಚ್ಚನ್ನು ಜೋಡಿಸಿದಾಗ ನಮಗೇನಾಗುತ್ತೆ, ಅಲ್ಲಿ ವಿದ್ಯುತ್ ಹರಿಯುತ್ತೆ. ಅಂದರೆ ಸಾಮಾನ್ಯವಾಗಿ ವಿದ್ಯುತ್ ಮಂಡಲದ ರೇಖಾಚಿತ್ರ ಅಂತಂದು ನೋಡಿದಾಗ ಪ್ರಮುಖವಾಗಿ ಏನು ಅಂಶಗಳು ಕಂಡುಬರಬೇಕು? ಪ್ರಮುಖವಾಗಿ 3 ಅಂಶಗಳು ಇರಲೇಬೇಕು. ಒಂದು ಸ್ವಿಚ್ಚು, ಒಂದು ಬಲ್ಬು, ಮತ್ತೊಂದು ವಿದ್ಯುತ್ ಕೋಶ ಬ್ಯಾಟರಿ. ಇಷ್ಟಿದ್ದಾಗ ಮಾತ್ರ ಅದನ್ನು ನಾವು ವಿದ್ಯುತ್ ಮಂಡಲ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ. ಅಂದರೆ ಸಾಮಾನ್ಯವಾಗಿ ಮಂಡಲದ ರೇಖಾಚಿತ್ರ ಅನುಕೂಲಕರವಾಗಿ ಬರೆಯಲು ಮಂಡಲದ ವಿವಿಧ ಘಟಕಗಳನ್ನು ಕೂಡ ಸೂಕ್ತ ಚಿಹ್ನೆಗಳನ್ನು ಕೂಡ ನಾವು ಪ್ರತಿನಿಧಿಸ್ಬೋದು. ಹೇಗೆ ಪ್ರತಿನಿಧಿಸ್ಬೋದು ಸೂಕ್ತ ಚಿಹ್ನೆಗಳು ಅಂತ ನೋಡಿದಾಗ, ಸೊ ಇದು ಬುಕ್ಕಲ್ಲಿ ಕೂಡ ಕೊಟ್ಟಿದ್ದೆ ವಿದ್ಯಾರ್ಥಿಗಳೇ. ಸೊ ಇದ್ರ ಬಗ್ಗೆ ಪ್ರಶ್ನೆಗಳು ಕೂಡ ಕೇಳ್ಬೋದು ವಿದ್ಯಾರ್ಥಿಗಳೇ. ಗಮನಿಸಿ, ಕೋಷ್ಟಕ 12.1, ಈ ಕೋಷ್ಟಕ 12.1 ಗಮನಿಸಿದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ್ಯಾವ ಸಾಂಪ್ರದಾಯಿಕ ಚಿಹ್ನೆಗಳನ್ನು ಯಾವ್ಯಾವ ಒಂದು ವಿದ್ಯುತ್ ಮಂಡಲಕ್ಕೆ ಸಂಬಂಧಪಟ್ಟ ಅಂಶಗಳನ್ನಾಗಿ ನಾವು ಬಳಸ್ತೀವಿ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದೆ ವಿದ್ಯಾರ್ಥಿಗಳೇ. ನೋಡಿ, ವಿದ್ಯುತ್ ಕೋಶ ಅಂದ ತಕ್ಷಣ ಈ ರೀತಿಯಾಗಿ ನಾವು ಬರಿತೀವಿ ವಿದ್ಯಾರ್ಥಿಗಳೇ, ವಿದ್ಯುತ್ ಕೋಶ ಅಂದ ತಕ್ಷಣವೇ ನೋಡಿ ಈ ರೀತಿಯಾಗಿ. ಅದೇ ರೀತಿಯಾಗಿ ವಿದ್ಯುತ್ ಕೋಶಗಳ ಸಂಯೋಜನೆ ಅಂದಾಗ 2 ಅಥವಾ 3 ಸಂಯೋಜನೆ ಮಾಡಿದಾಗ ಈ ರೀತಿಯಾಗಿ ಬರಿತೀವಿ. ಹಾಗೆ ಪ್ಲಗ್ ಕೀ ಸ್ವಿಚ್, ಇದು ತೆರೆದ, ಇದು ಮುಚ್ಚಿದ, ತಂತಿಯ ಕೀಲು ಜೋಡಿಸುತ್ತೇವಲ್ಲ ಅದನ್ನು. ಸೊ ಈ ರೀತಿಯಾಗಿ ನಾವು ಪ್ರಮುಖವಾದಂತಹ ಸಾಂಪ್ರದಾಯಿಕ ಚಿಹ್ನೆಗಳನ್ನು ನಾವು ವಿದ್ಯುತ್ ಮಂಡಲ ಬರೀಬೇಕಂದರೆ ಬಳಸಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸೊ ಈ ಒಂದು ಏನೋ ಕೋಷ್ಟಕ ಇದೆಯಲ್ಲ, ಈ ಕೋಷ್ಟಕ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಗಳು ಕೂಡ ನಿಮ್ಗೆ ಕೇಳ್ಬೋದು ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ, ಅಮ್ಮೀಟರ್ ಅಂತ ಇದೆ ನೋಡಿ. ಅಮ್ಮೀಟರ್, ಅಮ್ಮೀಟರ್ ಅಂದ ತಕ್ಷಣ ನಾವು ಎ ಇಲ್ಲಿ ಬಳಸ್ತೀವಿ. ಅದೇ ರೀತಿ ವೋಲ್ಟ್ ಅಮ್ಮೀಟರ್ ಅಂದ ತಕ್ಷಣ ವಿಯನ್ನು ಬಳಸ್ತೀವಿ ವಿದ್ಯಾರ್ಥಿಗಳೇ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಓಕೆ. ಹಾಗಾದರೆ ನಾವು ವಿದ್ಯುತ್ ಮಂಡಲದ ರೇಖಾಚಿತ್ರ ಬರೀಬೇಕಂತಂದಾಗ ಕೆಲವೊಂದು ರೇಖಾಚಿತ್ರಗಳನ್ನು ಬರೀಬೇಕಂತಂದರೆ ನಮಗೆ ಕೆಲವೊಂದು ಸಂಕೇತಗಳು ಬೇಕಾಗುತ್ತೆ. ಈ ರೀತಿಯ ಒಂದು ಸಂಕೇತಗಳನ್ನು ಬಳಸಿಬಿಟ್ಟು ನಾವೇನು ಮಾಡ್ತೀವಿ, ವಿದ್ಯುತ್ ಪ್ರವಾಹದ ಮಂಡಲವನ್ನು ಸೂಚಿಸುತ್ತೇವೆ ವಿದ್ಯಾರ್ಥಿಗಳೇ. ಸೊ ವಿದ್ಯಾರ್ಥಿಗಳೇ, ನಾವೀಗ ವಿದ್ಯುತ್ ಪ್ರವಾಹ, ವಿದ್ಯುತ್ ಮಂಡಲ, ವಿಭವ ಮತ್ತು ವಿಭವಾಂತರ, ಈ 4 ಅಂಶಗಳ ಬಗ್ಗೆ ತಿಳ್ಕೊಂಡಿದ್ವಿ. ಈ 4 ಅಂಶಗಳ ಬಗ್ಗೆ ಮಾನಗಳ ಬಗ್ಗೆ ತಿಳ್ಕೊಂಡಿದ್ವಿ, ಅದರ ಮಾಪನಗಳ ಬಗ್ಗೆ ಕೂಡ ತಿಳ್ಕೊಂಡಿದ್ದೀವಿ, ಆ ಜೊತೆಗೆ ಅವುಗಳ ಒಂದು ಉಪಕರಣಗಳ ಬಗ್ಗೆ ಕೂಡ ತಿಳ್ಕೊಂಡಿದ್ದೀವಿ. ಸೊ ವಿದ್ಯಾರ್ಥಿಗಳು ಗಮನಿಸಿ, ಇಲ್ಲಿ ಚಿತ್ರ ಕಾಣ್ತಾ ಇದೆ. ಒಬ್ಬ ಶ್ರೇಷ್ಠ ವಿಜ್ಞಾನಿ ಜಾರ್ಜ್ ಸೈಮನ್ ಓಮ್. ಯಾರು ಈ ಜಾರ್ಜ್ ಸೈಮನ್ ಓಮ್? ಯಾಕೆ ನಾನಿಲ್ಲಿ ಜಾರ್ಜ್ ಸೈಮನ್ ಓಮನ ಚಿತ್ರ ತೋರಿಸ್ತಾ ಇದ್ದೀನಿ ಅಂತ ಹೇಳಿದಾಗ ನೋಡಿ, 1827 ಜರ್ಮನಿಯ ಭೌತ ವಿಜ್ಞಾನಿ ಯಾರು? ಜಾರ್ಜ್ ಸೈಮನ್ ಓಮ್. ಇವರು ಒಂದು ನಿಯಮವನ್ನು ಮಂಡಿಸ್ತಾರೆ ವಿದ್ಯಾರ್ಥಿಗಳೇ. ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟಂತೆ ಅತ್ಯಂತ ಪ್ರಮುಖವಾದ ನಿಯಮ ಅಂತ ಹೇಳಿದಾಗ ನಮಗೆ ಓಮನ ನಿಯಮ ಅಂತ ಬರುತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ ಏನಿದು ಓಮನ ನಿಯಮ? ನಾವು ಈ ಓಮನ ನಿಯಮನ ಎಲ್ಲಿ ಬಳಸ್ತೀವಿ? ಹಾಗಾದರೆ ಈ ಓಮನ ನಿಯಮ ಏನು ಹೇಳುತ್ತೆ ಅನ್ನೋದನ್ನು ಈಗ ನಾವು ನೋಡೋಣ ವಿದ್ಯಾರ್ಥಿಗಳೇ. ಮೊದಲನೇದಾಗಿ ಏನಿದು ಓಮನ ನಿಯಮ? ಫಸ್ಟ್ ಇದನ್ನು ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಪರೀಕ್ಷೆಯಲ್ಲಿ ಕೇಳಿ, ಓಮನ ನಿಯಮವನ್ನು ಬರೆಯಿರಿ ಅಂತ ಕೇಳ್ತಾನೆ. ಆದರೆ ಏನಿದು ಓಮನ ನಿಯಮ ಅನ್ನೋದನ್ನು ನೋಡೋಣ ವಿದ್ಯಾರ್ಥಿಗಳೇ. ಮೊದಲನೇದಾಗಿ, ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ವಿಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ಐ ಅಂದರೆ ನೇರಾನುಪಾತದಲ್ಲಿರುತ್ತೆ. ಇದನ್ನು ನಾವು ಹೇಳ್ತೀವಿ ಓಮನ ನಿಯಮ ಎಂದು ಕರೆಯುತ್ತೇವೆ. ಅಂದರೆ ತಾಪಮಾನ ಏನಾಗಬೇಕು? ಸ್ಥಿರವಾಗಿರಬೇಕು. ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲ ಇದೆ. ಆ ಒಂದು ವಿದ್ಯುತ್ ಮಂಡಲದಲ್ಲಿ ಏನಾಗಿರ್ತೀವಿ? ನಾವು ಲೋಹದ ತಂತಿಯನ್ನು ಬಳಸಿರ್ತೀವಿ. ಆ ಲೋಹದ ತಂತಿಯ ನಡುವಿನ ವಿಭವಾಂತರ ಗೊತ್ತೆ, ಒಂದು ತುದಿನ ಮತ್ತೊಂದು ತುದಿಗೆ ನಾವು ಕೆಲಸ ಮಾಡಬೇಕಾಗುತ್ತೆ. ಆ ತುದಿ ಕೆಲಸ ಮಾಡಬೇಕಂದಾಗ ಅಲ್ಲೇನಿರಬೇಕು? ವಿಭವಾಂತರ ಇರಬೇಕು. ಆ ವಿಭವಾಂತರ ವಿ ಅನ್ನೋದು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ಯಾವಾಗಲೂ ಕೂಡ ಎಷ್ಟು ವಿದ್ಯುತ್ ಪ್ರವಾಹ ಹರಿಯುತ್ತೆ ಅನ್ನೋದನ್ನು ಅದಕ್ಕೆ ಏನಾಗಿರುತ್ತೆ?
ನೇರಾನುಪಾತದಲ್ಲಿ ಇರುತ್ತೆ. ಅಂದರೆ ವಿ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಐ ಅಂತ ಹೇಳ್ಬೋದು. ಸೊ ಇದನ್ನೇ ನಾವು ಓಮನ ನಿಯಮ ಅಂತ ಹೇಳ್ತೀವಿ. ಹಾಗಾದರೆ ಈ ಒಂದು ಓಮನ ನಿಯಮವನ್ನು ನಾವು ಈ ರೀತಿಯಾಗಿ ಒಂದು ಗ್ರಾಫ್ ಮೂಲಕ ಪ್ರತಿನಿಧಿಸ್ಬೋದು ವಿದ್ಯಾರ್ಥಿಗಳಿಗೆ. ಗಮನಿಸಿ ವಿದ್ಯಾರ್ಥಿಗಳಲ್ಲಿ, ಇಲ್ಲೊಂದು ಗ್ರಾಫನ್ನು ಕೊಡಲಾಗಿದೆ. ಈ ಒಂದು ಗ್ರಾಫಲ್ಲಿ ನೋಡಿ, ಎಕ್ಸ್ ಎಕ್ಸಿಸ್ನಲ್ಲಿ ವಿಭವಾಂತರ ಇದೆ ವಿ, ಅದೇ ಸಾರಿ ವೈ ಎಕ್ಸಿಸ್ನಲ್ಲಿ. ಅದೇ ರೀತಿಯಾಗಿ ಎಕ್ಸ್ ಎಕ್ಸಿಸ್ನಲ್ಲಿ ಏನಿದೆ, ಇಲ್ಲಿ ಆ್ಯಂಪೇರ್ ಇದೆ. ಆದರೆ ಈ ಆ್ಯಂಪೇರ್ ಅಂದರೆ ವಿದ್ಯುತ್ ಪ್ರವಾಹ ಮತ್ತು ವಿಭವಾಂತರ ನಕ್ಷೆಯನ್ನು ಬರೆದಾಗ ನಮ್ಮ ನಕ್ಷೆ ಯಾವ ರೀತಿಯಾಗಿ ಗೋಚರಿಸ್ತದೆ ನೋಡಿ ವಿದ್ಯಾರ್ಥಿಗಳೇ. ನಕ್ಷೆ ಏನಾಗಿದೆ, ನೇರವಾಗಿದೆ. ಅಂದರೆ ವಿ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಐ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ವಿ ಈಸ್ ಈಕ್ವಲ್ ಡೈರೆಕ್ಟ್ ಪ್ರೊಪೋರ್ಷನಲ್ ಟು ಐ, ಅಥವಾ ವಿ ಡಿವೈಡೆಡ್ ಬೈ ಐ ಮಾಡಿದಾಗ ಅಲ್ಲಿ ಒಂದು ಸ್ಥಿರಾಂಕ ಬರುತ್ತೆ. ಏನದು ಸ್ಥಿರಾಂಕ? ಮತ್ತೊಂದು ಪ್ರಮುಖವಾದ ಅಂಶ ಬರ್ತಿರ್ತಿಲ್ಲ, ಆರ್ ಅಂತ ಹೇಳ್ತೀವಿ ನಾವು. ಏನದು ಆರ್? ಆರ್ ಅಂದರೆ ಅದ್ರ ಬಗ್ಗೆ ಮುಂದೆ ತಗೊಂಡು ಇದ್ದಾರೆ. ಅಂದರೆ ಓಮನ ನಿಯಮ ಏನು ಹೇಳುತ್ತೆ ಸೂತ್ರ? ಓಮನ ನಿಯಮ ಸೂತ್ರ, ವಿ ಈಸ್ ಈಕ್ವಲ್ ಟು ಐ ಇಂಟು ಆರ್. ಹಾಗಾದರೆ ಇಲ್ಲಿ ವಿ ಅಂದ ನಿಮ್ಗೆ ಗೊತ್ತಿದೆ ವಿಭವಾಂತರ, ಐ ಅಂತ ಗೊತ್ತಿದೆ ಐ ಅಂದರೆ ವಿದ್ಯುತ್ ಪ್ರವಾಹ. ಇಲ್ಲಿ ಹೊಸ ಅಂಶ ಬಂತು ಆರ್ ಅಂತ. ಏನಿದು ಹೊಸ ಅಂಶ ಆರ್? ಇದನ್ನು ನಾವು ರೋಧ ಅಂತ ಹೇಳಿದ್ವಿ ವಿದ್ಯಾರ್ಥಿಗಳೇ. ಹಾಗಾದರೆ ರೋಧ ಅಂದರೆ ಏನು ಅನ್ನೋದನ್ನ ಈಗ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಮೊದಲನೇದಾಗಿ ಈ ಓಮನ್ ನಿಯಮದಲ್ಲಿ ಕೆಲವೊಂದು ಪ್ರಮುಖವಾದ ಅಂಶ ರೋಧ ಅಂತ ಕಂಡುಬರುತ್ತೆ. ಏನಿದು ರೋಧ ನೋಡಿ, ವಾಹಕದಲ್ಲಿ ಪ್ರವಹಿಸುವ ವಿದ್ಯುತ್ ಆವೇಶಗಳ ಒಂದು ಪ್ರವಾಹವನ್ನು ವಿರೋಧಿಸುವ ಒಂದು ವಾಹಕದ ಗುಣ ಇರುತ್ತಲ್ಲ, ಅದನ್ನು ನಾವೇಂತೀವಿ ರೋಧ ಅಂಕತೀವಿ. ಮತ್ತು ರೋಧದ ಎಸ್ ಐ ಏಕಮಾನವು ಯಾವಾಗಲೂ ಓಮ್ ಆಗಿರುತ್ತೆ. ಇದನ್ನು ಗ್ರೀಕ್ ಅಕ್ಷರದಿಂದ ಈ ರೀತಿಯಾಗಿ ನಾವು ಸೂಚಿಸ್ತೇವೆ ವಿದ್ಯಾರ್ಥಿಗಳಿಗೆ, ಓಮ್ ಅಕ್ಷರದಿಂದ ಸೂಚಿಸ್ತೇವೆ. ಅಂದರೆ ಏನಿಲ್ಲಿ ಚಿತ್ರ ಕಾಣ್ತೇವೆ ವಿದ್ಯಾರ್ಥಿಗಳ, ಅವುಗಳನ್ನು ನಾವು ರೋಧಕಗಳು ಅಂತ ಕರಿತೀವಿ. ಇಲ್ಲಿ ನೋಡಿ, ಇಲ್ಲಿ ಇವಕ್ಕೆ ನಾವು ರೋಧಕಗಳು ಅಂತ ಕರಿತೀವಿ. ಈ ರೋಧಕಗಳು ಏನು ಮಾಡ್ತವೆ, ವಿದ್ಯುತ್ ಪ್ರವಾಹ ಇರ್ತಕ್ಕಂಥ ಆವೇಶಗಳನ್ನು ಏನು ಮಾಡುತ್ತೆ, ಪ್ರಚೋದಿಸುತ್ತೆ, ಅಡ್ಡ ಒಡ್ಡುತ್ತೆ. ಏನು ಈ ರೋಧ? ಈ ರೋಧಕ ಸಂಬಂಧಪಟ್ಟ ಮುಂದಿನ ಅಂಶಗಳನ್ನು ನಾವು ಮುಂದಿನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಸೊ ನಮಸ್ಕಾರ.